ಏನಾದರೂ ನುಗ್ಗಿಕಾಯಿ ಮಾಡಿದನೆ ಹಿಡಿದ ನಮಗೆ ಯಾವುದು ತೊಂದರೆ ಇಲ್ಲ ರೊಕ್ಕ ತೊಂದರೆ ಇಲ್ಲ ನಮಗೆ ಈಗ ದಿನಕ್ಕೆ 30 ರಿಂದ 40 ಪೆಂಡ್ ಹೊಂಡತವು ಅದು 55 ಪೆಂಡಿಗೆ 150 ರಿಂದ 180 200 ತನ ಕೊಡ್ತೇವೆ ಒಂದು ಪೆಂಡಿಗೆ 40 ರಿಂದ 50000 ರೂಪಾಯಿದಾಗ ಒಂದು ಎಕರೆ ರೆಡಿ ಡ್ರಿಪ್ ಹಿಡ್ಕೊಂಡ್ರಿ ಒಂದು ಇಂಚ್ ನೀರಿನ್ಯಾಗ ಒಂದು ಎಕರೆ ತೋಸಬಹುದು ದಿನ 4000 ಬರ್ತದ್ರಿ ಬಂಜರು ಭೂಮಿಯಲ್ಲಿ ಉತ್ತಮವಾಗಿ ಬೆಳೆಯುವ ಬೆಳೆ ಕಡಿಮೆ ಖರ್ಚು ಅತ್ಯಲ್ಪ ನಿರ್ವಹಣೆ ಹೆಚ್ಚಿನ ಆದಾಯ ನುಗ್ಗೆ ಬೆಳೆದು ಹೆಚ್ಚಿನ ಲಾಭ ಗಳಿಸುತ್ತಿರುವ ರೈತ ನುಗ್ಗೆ ಬೇಸಾಯ ಕೃಷಿ ಖಜಾನೆಗೆ ಸ್ವಾಗತ ನಾನು ಶ್ವೇತಾ ನುಗ್ಗೆಕಾಯಿ ಒಂದು ಪ್ರಮುಖ ತರಕಾರಿಯಾಗಿದ್ದು ಇದಕ್ಕೆ ಮಾರುಕಟ್ಟೆಯಲ್ಲಿ ವರ್ಷವಿಡೀ ಬೇಡಿಕೆ ಇರುತ್ತೆ ಸಾಕಷ್ಟು ರೈತರು ನುಗ್ಗೆಕಾಯಿಯನ್ನ ಪ್ರಮುಖ ವಾಣಿಜ್ಯ ತರಕಾರಿ ಬೆಳೆಯಾಗಿ ಬೆಳೆದು ಹೆಚ್ಚಿನ ಲಾಭವನ್ನ ಗಳಿಸುತ್ತಾರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ತಂದುಕೊಡುವ ಈ ನುಗ್ಗೆಕಾಯಿಯನ್ನ ವಿಜಯಪುರದ ರೈತ ದಂಪತಿ ಬೆಳೆಸಿದ್ದು ಪ್ರತಿದಿನವೂ ಉತ್ತಮ ಆದಾಯವನ್ನ ಪಡೆಯತಾ ಇದ್ದಾರೆ ಇಂದು ನುಗ್ಗೆಕಾಯಿ ಬೇಸಾಯದ ಕುರಿತು ಮಾಹಿತಿ ತಿಳಿಯೋಣ ಬನ್ನಿ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ಆರೋಗ್ಯವರ್ಧಕ ತರಕಾರಿಯಲ್ಲಿ ಹೆಚ್ಚು ಬಳಕೆಯಲ್ಲಿದೆ ಅದರಲ್ಲೂ ನುಗ್ಗೆಕಾಯಿಯನ್ನ ಸಾಂಬಾರ್ ಮಾಡಲು ಹೆಚ್ಚಾಗಿ ಬಳಸಲಾಗುತ್ತದೆ ನುಗ್ಗೆಕಾಯಿಯಂತೆಯೇ ನುಗ್ಗೆ ಸೊಪ್ಪನ್ನು ಹಲವು ವಿಧದ ಆಹಾರದಲ್ಲಿ ಬಳಸಲಾಗುತ್ತದೆ ನುಗ್ಗೆ ಸೊಪ್ಪಿನ ಪಲ್ಯ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಆಹಾರ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳನ್ನು ಹೊಂದಿರುತ್ತೆ ಅದರಲ್ಲೂ ಮುಖ್ಯವಾಗಿ ಕಬ್ಬಿಣದ ಅಂಶ ರಂಜಕ ಸುಣ್ಣದ ಅಂಶ ಹೆಚ್ಚಾಗಿರುತ್ತೆ ಜೊತೆಯಲ್ಲೇ ವಿಟಮಿನ್ ಸಿ ಹೇರಳವಾಗಿರುತ್ತೆ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪಿನಲ್ಲಿ ಪೋಷಕಾಂಶಗಳು ಹೆಚ್ಚಿರುವುದರಿಂದ ನಮ್ಮ ಆಹಾರ ಪದ್ಧತಿಯಲ್ಲಿ ಅದಕ್ಕೆ ಮುಖ್ಯ ಸ್ಥಾನ ಸಹ ಇದೆ ಈ ಮೊದಲೆಲ್ಲ ಮನೆಯ ಬಳಿಯಲ್ಲಿ ಅಥವಾ ಹೊಲದಲ್ಲಿ ಒಂದೆರಡು ನುಗ್ಗೆ ಗಿಡಗಳು ಇರ್ತಿದ್ದವು ಈಗ ನುಗ್ಗೆಕಾಯಿಯನ್ನ ತರಕಾರಿ ಬೆಳೆಯಾಗಿ ವಾಣಿಜ್ಯ ಪ್ರಮಾಣದಲ್ಲಿ ಬೆಳೆಯಲಾಗ್ತಿದೆ ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿ ನುಗ್ಗೆಕಾಯಿ ಕೃಷಿ ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗ್ತಿದ್ದು ಇಲ್ಲಿ ಇದನ್ನ ಅಷ್ಟೇ ಪ್ರಮಾಣದಲ್ಲಿ ಬಳಸಲಾಗ್ತಿದೆ ನುಗ್ಗೆ ಸೊಪ್ಪಿನಲ್ಲಿ ಪೋಷಕಾಂಶಗಳು ಹಾಗೂ ಕಬ್ಬಿಣದ ಅಂಶ ಹೆಚ್ಚಿರೋದ್ರಿಂದ ಅದನ್ನ ಪುಡಿ ಮಾಡಿ ಆರೋಗ್ಯವರ್ಧಕವಾಗಿಯೂ ಉಪಯೋಗಿಸಲಾಗ್ತಿದೆ ಇನ್ನು ನುಗ್ಗೆಕಾಯಿಯಲ್ಲಿ ಹಲವು ತಳಿಗಳಿದ್ದು ಜಾಫ್ನಾ ಚವಕಚೇರಿ ಮುರುಂಗಾ GKVK1 GKVK2 GKVK3 ಧನ್ರಾಜ್ PKM1 ಭಾಗ್ಯ ತಳಿಗಳನ್ನು ಬೆಳೆಸಲಾಗುತ್ತಿದೆ ಇದರ ಜೊತೆಯಲ್ಲೇ ಹಲವು ಜವಾರಿ ತಳಿಗಳನ್ನು ರೈತರು ಬೆಳೆಯುತ್ತಿದ್ದಾರೆ ನುಗ್ಗೆಕಾಯಿ ಬೇಸಾಯದಲ್ಲಿ ಭಾರತ ಅಗ್ರಸ್ಥಾನದಲ್ಲಿದೆ ಭಾರತದಲ್ಲಿ ಮುಖ್ಯವಾಗಿ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚಾಗಿ ನುಗ್ಗೆಕಾಯಿಯನ್ನ ಬೆಳೆಯಲಾಗುತ್ತೆ ಭಾರತದಲ್ಲಿ ವಾರ್ಷಿಕ 11-13 ಲಕ್ಷ ಟನ್ ನುಗ್ಗೆಕಾಯಿ ಉತ್ಪಾದನೆ ಆಗುತ್ತೆ ಇನ್ನು ನುಗ್ಗೆಕಾಯಿ ಉತ್ಪಾದನೆಯಲ್ಲಿ ಆಂಧ್ರಪ್ರದೇಶ ಅಗ್ರಸ್ಥಾನದಲ್ಲಿದ್ದರೆ ಕರ್ನಾಟಕ 2ನೇ ಸ್ಥಾನದಲ್ಲಿ ಹಾಗೂ ತಮಿಳುನಾಡು 3ನೇ ಸ್ಥಾನದಲ್ಲಿದೆ ವಿಜಯಪುರದ ತಿಕೋಟ ತಾಲೂಕಿನ ಇಟ್ಟಂಗಿಹಾಳ ಗ್ರಾಮದ ಮಲ್ಲಪ್ಪ ಸಿದ್ರಾಯ ಹಟ್ಟೆನ್ನವರ್ ಮತ್ತು ಅವರ ಪತ್ನಿ ಸುಶೀಲಾ ಅವರು ನುಗ್ಗೆಕಾಯಿ ಬೇಸಾಯ ಮಾಡುತ್ತಿದ್ದು ಆದ್ದರಿಂದ ಪ್ರತಿದಿನವೂ ಆದಾಯ ಪಡೆಯುತ್ತಿದ್ದಾರೆ ಇವರಿಗೆ ಒಟ್ಟು 7 ಎಕರೆ ಜಮೀನಿದ್ದು ಇವರ ಜಮೀನು ಮಡ್ಡಿ ಜಮೀನಾಗಿದ್ದು ಹೆಚ್ಚು ಫಲವತ್ತತೆ ಹೊಂದಿಲ್ಲ ಆದರೂ ಇವರು ಛಲ ಬಿಡದೆ ಇದರಲ್ಲಿ ವಿವಿಧ ಬೆಳೆಗಳನ್ನು ಬೆಳೀತಿದ್ದಾರೆ ಇವರು 3 ಎಕರೆಯಲ್ಲಿ ನುಗ್ಗೆ ಬೆಳೆಯುತ್ತಿದ್ರೆ 1 ಎಕರೆಯಲ್ಲಿ ಚಿಕ್ಕು ಹಾಗೂ ತರಕಾರಿ ಹಾಗೂ 1 ಎಕರೆಯಲ್ಲಿ ನೇರಳೆ ಬೆಳೆದಿದ್ದಾರೆ ಮಲ್ಲಪ್ಪ ಅವರು ಯೂಟ್ಯೂಬ್ ಮೂಲಕ ನುಗ್ಗೆಕಾಯಿ ಬೇಸಾಯದ ಕುರಿತು ಮಾಹಿತಿ ಪಡೆದು ನುಗ್ಗೆಕಾಯಿ ಬೆಳೆಯಲು ಮುಂದಾದರು ಅವರು ನುಗ್ಗೆಕಾಯಿ ಬೀಜಗಳನ್ನು ತಂದು ಅದನ್ನು 3 ಎಕರೆಯಲ್ಲಿ ನಾಟಿ ಮಾಡಿದ್ದಾರೆ ಸಸಿ ನಾಟಿ ಮಾಡಿ 2 ವರ್ಷ ಆಗಿದೆ ಕಳೆದ ವರ್ಷ ಫಸಲು ಪಡೆದಿದ್ದೇವೆ ಈ ವರ್ಷ ಜನವರಿಯಲ್ಲಿ ಕಾಯಿ ಆರಂಭವಾಗಿದೆ ಫಸ್ಟ್ ಒಂದು ಯೂಟ್ಯೂಬ್ದಾಗ ನೋಡ್ತಿದ್ದೇವ್ರಿ ನಾವು ಫೋನ್ ಬಂದು ಯೂಟ್ಯೂಬ್ದಾಗ ನೋಡಿದೆವು ನಾವು
ನುಗ್ಗಿ ಬೆಳೆದು ಸ್ವಲ್ಪ ಆ ಕಡೆ ಈ ಕಡೆ ಯೂಟ್ಯೂಬ್ ದಾಗ ನೋಡಿದ್ರೆ ನಾವು ನುಗ್ಗಿ ಬೆಳಿಬೇಕು ಅಂತ ಹೇಳಿ ಇದು ಬತ್ರಿ. ಮೊದಲು ನಾವು ಮೆಕ್ಕೆಜೋಳ ಗೋಧಿ ಇಂಥದ್ದು ಮಡ್ಡಿ ಜಮೀನ್ದಾಗ ಮಾಡಿ ಅದು 5000 10000 ಖರ್ಚು ಮಾಡಿದಾಗ 2 ಚೀಲ 3 ಚೀಲ ಹಿಂಗೆ ನಮ್ಮ ಕಾಳು ಬರೋಣ ಅದು ಎಲ್ಲ ಲಾಸ್ ಇತ್ತು ರೀ. ನಾವು ಯೂಟ್ಯೂಬ್ದಾಗ ನೋಡಿದೆವು ನುಗ್ಗಿ ಬೆಳೆದ್ರೆ ಹಿಂಗೆ ಸ್ವಲ್ಪ ಪರ್ಫೆಕ್ಟ್ ಐತಿ ಅನ್ನೋಣ. ನಾವು ಯೂಟ್ಯೂಬ್ದಾಗ ನೋಡಿ ಎಲ್ಲಿ ಸಿಗ್ತಾವೆ ಬೀಜ ಎಲ್ಲ ವಿಚಾರ ಮಾಡಿದೀವಿ. ಆಗ ನಮಗೆ ನುಗ್ಗಿ ಬೀಜ ಎಲ್ಲಿ ಸಿಗ್ತಾವೆ ಅಂದ್ರೆ ಬಾಗಲಕೋಟೆ ಕೃಷಿ ಇಲಾಖೆದಾಗ ಅಲ್ಲಿ ಸಿಗ್ತಾವೆ ಅಂತ ಹೇಳಿದ್ರಿ. ಅಲ್ಲಿ ಫೋನ್ ಹಚ್ಚಿ ಕೇಳಿ ಆನಂತರ ಹೋಗಿ ಬೀಜ ತೊಗೊಂಬಂದೇವ್ರಿ. ನಮಗೆ 2500 ರೂಪಾಯಿ ಕಿಲೋ ಕೊಟ್ಟರಿ. 2500 ಕಿಲೋದಾಗ 3 ಎಕರೆ ಆಗ್ಯದ್ರಿ. ಅಂದರೆ 8 ರಿಂದ 10 ಹಿಂಗೆ ಹಚ್ಚೇವ್ರಿ. ಸಾಲಿನ ಸಾಲದ 8-10 ಹಚ್ಚೇವ್ರಿ. ಎರಡನೇ ಈಗ 2 ವರ್ಷ ಆಯ್ತು ರೀ ಹಚ್ಚಿ. ಫಸ್ಟ್ನೇ ವರ್ಷ ಒಂದು ಬೇಸೆ ಪೀಕ್ ತೊಗೊಂಡೇವು ನಾವು. ಆವಾಗ ತಕ್ಕೊಳಗ 10-8 ಕುಣಿ ಹೊಡಿಸಿ ಕುಣಿಗೆ ಮಣ್ಣು ಹಾಕಿಸಿ ಗೊಬ್ಬರ ಎಲ್ಲ ಮಾಡಿ ಅದು ನಾಟಿ ಮಾಡಿದೆವು ಜೂನ್ದಾಗ. ಅದು ಮುಂದೆ ಜೂನ್ದಾಗ ಮಾಡಿದ್ದು ಮುಂದೆ ಜನವರಿಗೆ ಕಾಯಿ ಚಾಲು ಆಯ್ತು ರೀ. 7-8 ತಿಂಗಳಿಗೆ ಫೆಬ್ರವರಿಗೆ ಚಾಲು ಆಯ್ತು ರೀ. ಫೆಬ್ರವರಿದಿಂದ ಮುಂದೆ ಜೂನ್ ಜುಲೈ ತನಕ ಮಾರಿ ಜೂನ್ ಲಾಸ್ಟ್ನಾಗ ಒಂದು ಪೂಟ್ ಬಿಟ್ಟು ಚಟ್ನಿ ಮಾಡಿದೀವಿ. ಹೆಚ್ಚು ಮಳೆ ಬೀಳದ ಒಣ ಪ್ರದೇಶದ ಬೆಳೆಯಾಗಿರುವ ನುಗ್ಗೆಯನ್ನ ಎಲ್ಲಾ ವಿಧದ ಮಣ್ಣಿನಲ್ಲೂ ಬೆಳೆಯಬಹುದು. ಅದರಲ್ಲೂ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಯೋಗ್ಯ. ಮಲ್ಲಣ್ಣ ಅವರು ಮಡ್ಡಿ ಜಮೀನಿನಲ್ಲೇ ನುಗ್ಗೆಕಾಯನ್ನ ಬೆಳೆಸಿದ್ದಾರೆ. ಇನ್ನು ಮಲ್ಲಪ್ಪ ಅವರು ಸಾಲಿನಿಂದ ಸಾಲಿಗೆ 10 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 8 ಅಡಿ ಅಂತರ ಬಿಟ್ಟು ಸಸಿ ನಾಟಿ ಮಾಡಿದ್ದಾರೆ. ಇವರು 2 ವರ್ಷದ ಹಿಂದೆ ಜೂನ್ನಲ್ಲಿ ಸಸಿ ನಾಟಿ ಮಾಡಿದ್ರು. ಸಸಿ ನಾಟಿ ಮಾಡಿದ 6-7 ತಿಂಗಳಿಗೆ ಮೊದಲ ಫಸಲು ಬಂದಿತ್ತು. ಈಗ 2ನೇ ವರ್ಷದ ಬೆಳೆ ಇದ್ದು ಜನವರಿಯಲ್ಲಿ ಫಸಲು ಆರಂಭವಾಗಿದೆ. ನುಗ್ಗಿಕಾಯಿ ಮಾಡಬೇಕಾದ್ರೆ ಎಲ್ಲ ಮೊದಲು ಗಳೆ ಹೊಡೆಸಿದೆವು. ಟ್ರ್ಯಾಕ್ಟ್ರಲ್ಲೇ ಲೆವೆಲ್ ಮಾಡಿ ಎಲ್ಲ ಹರಿಗಿಟ್ಟ ಮ್ಯಾಗ ನಾವು ಮಾಪ್ ಮಾಡ್ಕೊಂಡ್ರೆ 8-10 ಲೈನಟ್ ಮಾಡಿಕೊಂಡು ಅದ್ರ ಜೆ ಸಿ ಪಿಲೆ ಕುಣಿ ತೆಗೆದು ಅದ್ರಾಗ ಸ್ವಲ್ಪ ಮೆತ್ತಗೆ ಮಣ್ಣು ಹಾಕಿ ಆನಂತರ ಜೂನ್ ಬರೋರ್ಲೇ ಎಲ್ಲ ರೆಡಿ ಮಾಡಿದ್ದೆವು. ಮೇ ತಿಂಗಳದಾಗ ಜೂನ್ಗೆ ಬಂದು ಬೀಜ ಉರಿದೇವು ರೀ. ಜೂನ್ಗೆ ಉರಿದ್ರಪ್ಪಲೆ ಅದು ಮುಂದೆ ಜೂನ್ದಿಂದ ಅಲ್ಲಿಂದ ಅದು ಈಗೇನು ಇಷ್ಟು ಬರ್ತದೆ ಸ್ವಲ್ಪ ಸ್ವಲ್ಪ ಒಂದು 2 ಫೂಟ್ ಬರೋಣ ಕುಡಿಸ್ಕೊಡ್ತಿದ್ದೇವ್ರಿ ನಾವು ಕಂಟಿನ್ಯೂ ಕುಡಿ ಚೂಟೋದ್ರಿಂದ ಏನಾಕಂದ್ರೆ ಇದು ಒಂದು ಫೋಕ್ ಆಗೋದ್ರಿಂದ ಒಂದು 10 ಫೋಕ್ ಆಗಿಬಿಡ್ತಾವೆ ಒಡ್ಯಾನ. ಅಲ್ಲಿಂದ ಮುಂದೆ ಕಾಯಿ ಜಾಸ್ತಿ ಸಿಗ್ತೈತೆ ನಮಗೆ 10 ಫೂಟ್ ಗಿಡ ಆದಮೇಲೆ. ಅದೆಲ್ಲ ಚಾಟ್ನಿ ಮಾಡ್ಕೋತ ಹೋಗಿ ಕುಡಿ ಚುಂಟ್ಕೋತ ಹೋಗಿ 10 ಫೂಟ್ ಆಗಾನ ಬಿಟ್ಟಿವಿ. ಆನಂತರ ಅಟೋತಿಗೆ ಮುಂದೆ ಜನವರಿ ಬಂದಿತ್ತು. 6 ತಿಂಗಳಾಗಿತ್ತು ಅವಾಗ ಕಾಯಿ ಚಾಲು ಹೋಗಿದ್ದರು ಹೊಸಲ. ಅದು ಮುಂದೆ ಜೂನ್ ತನಕ ನಡೆದೈತೆ ರೀ ನಮಗೆ ಕಂಟಿನ್ಯೂ ಕಾಯಿ. ಜೂನ್ ಬರೋಣ ಅದೇನು ಹೇಳಿದ್ರೆ ಎಲ್ಲ ಕಾಯಿ ತಪ್ಪಲ ಅದೆಲ್ಲ ಕಮ್ಮಿ ಆಗಿಬಿಡ್ತು. ಬರೀ ಪೋಕ್ ಉಳ್ಯಾನ ಅದನ್ನೇನು ಮಾಡಿದೆವು 1 ಫೂಟ್ ಬಿಟ್ಟು ಚಾಟ್ನಿ ಮಾಡಿದೇವ್ರಿ. ಚಾಟ್ನಿ ಮಾಡಿದ್ರಪ್ಪಲೆ ಮತ್ತೆ ಏನದು ಒಂದು ಬಡ್ಡಿದಲ್ಲಿ 4-5 ಹಿಂಗೆ ಮಗಲ್ ಪಡ್ಲು ಹೊಡೆದು 4-5 ಹಿಂಗೆ ಬಂದು ಅವಕ್ಕೆ ಕಾಯಿಗಾವ ರೀ ಪರ್ಚಕ್ಕೆ. ಇದು ಜೂನ್ದಾಗ ಹಚ್ಚಿದೇವಲ್ಲ ರೀ. ಮುಂದೆ ಜನವರಿ ಫೆಬ್ರವರಿ ಕಾಯಿ ಚಾಲು ಆಯ್ತು ರೀ. ಈಗ ನಮ್ಮದು ಹೋದ್ಸಲ ಫೆಬ್ರವರಿಗೆ 1 ತಿಂಗಳು ಲೇಟಾಗಿ ಚಾಲು ಆಗಿತ್ತು ರೀ. ಯಾಕಂದ್ರೆ ಅದು ಹೊಸ ಗಿಡ ಆಯ್ತಲ್ಲ ರೀ. ಈ ಸರ್ತಿ ಏನದು ಚಾಟ್ನಿ ಮಾಡಿದ 6 ತಿಂಗಳಿಗೆ ಚಾಲು ಆಗಿದೆ ರೀ. ಈಗ ನಾವು ಜೂನ್ ಲಾಸ್ಟ್ನಾಗ ಚಾಟ್ನಿ ಮಾಡಿದೆವು. ಜನವರಿಗೆ ಕಾಯಿ ಚಾಲು ಆಗಿದ್ರಿ. ಈಗ ಜನವರಿ ಅಂದ್ರೆ ಈಗ 1.5 ತಿಂಗಳು ಆಯ್ತಲ್ಲ ರೀ ಕಾಯಿ ಚಾಲು ಆಗಿ. ಈಗ 1 ತಿಂಗಳ ಮೇಲೆ ಆಗ್ಯದ ಚಾಲು ಆಗಿ ಕಂಟಿನ್ಯೂ. ಇದು ಮುಂದೆ ಜೂನ್ ತನಕ ಚಾಲು ಇರ್ತದೆ ರೀ ಕಾಯಿ. ನಾವು ಹೆಂಗೆ ವ್ಯವಸ್ಥೆ ಮಾಡ್ತೀವಿ ಹೆಂಗೆ ಔಷಧ ಮಾಡ್ಕೋತ ಹೋಕ್ಕೀವಿ ಅದು ಗಿಡ ಉದುರಂಗಿಲ್ಲ. ಎಲ್ಲಿ ಚಿಗಿತದ ಮತ್ತೆ ಕಾಯಿ ಕೊಡ್ಡಕ್ಕೆ ಬಿಡ್ತದೆ ರೀ. ಬರೀ ಕಟ್ಗಿಗೆ ಚಿಗತ್ ಹೋಗ್ಬಿಟ್ಟು ಅಲ್ಲೇ ಇಂತಿಂಥ ಗೊನಿ ಕಾಯಿ ಆತಾವ. ಗಿಡಗಳಿಗೆ ಶಿಫಾರಸು ಮಾಡಿದ ಅರ್ಧ ಪ್ರಮಾಣದ ರಾಸಾಯನಿಕ ಗೊಬ್ಬರವನ್ನ ನಾಟಿ ಮಾಡಿದ 3 ತಿಂಗಳ ನಂತರ ಹಾಗೂ ಉಳಿದ ಅರ್ಧ ರಾಸಾಯನಿಕ ಗೊಬ್ಬರವನ್ನ ನಾಟಿ ಮಾಡಿದ 6 ತಿಂಗಳ ಬಳಿಕ ನೀಡಬೇಕು. ಮಲ್ಲಪ್ಪ ಅವರು ನುಗ್ಗೆ ಸಸಿಗಳನ್ನ ನಾಟಿ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದಾರೆ. ಈಗ ಅವರು ವಾರಕ್ಕೊಮ್ಮೆ ನೀರಿನಲ್ಲಿ ಕರಗುವ ಗೊಬ್ಬರವನ್ನ ಡ್ರಿಪ್ ಮೂಲಕ ನೀಡುತ್ತಿದ್ದಾರೆ. ಈ ಮೂಲಕ ಅವರು ನುಗ್ಗೆಯಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡುತ್ತಿದ್ದು ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ತಿಪ್ಪಿ ಗೊಬ್ಬರ ಬಡ್ಡಿಗೆ ಒಂದೊಂದಿಷ್ಟಿಟ್ಟು ಬಿಟ್ಟುಬಿಟ್ಟಿಲೆ ಅಕ್ತಿ ಮಾಡಿ ಬಡ್ಡಿಗೆ ಹಾಕೀವಿ. ಈಗ ಟೈಮ್ದಾಗ ಡಿ ಎ ಪಿ 19 ಹಿಂಗೆ ಮಿಕ್ಸ್ ಮಾಡಿ ಡ್ರಿಪ್ನಾಗ ಒತ್ತಿಸ್ತೇವ್ರಿ. ಈಗ ಬಡ್ಡಿಗೆ ಹೋಗಿದ್ರೆ ಅದು ಡ್ರಿಪ್ಪಿನ ನೀರಿನಾಗ ಅದು ಸೋರಿ ಹೋಗಂಗಿಲ್ಲ ರೀ. ಅದು ಡ್ರಿಪ್ನಾಗೆ ಪಂಪ್ನಾಗ ಒತ್ತಿಸಿದೆವು ಅಂದ್ರೆ ಅದು ನೀರಿನ ಜೋಡಿ ಸೋರಿ ಬೈರಿಗೆ ಹೋಗ್ತದೆ. ಅದಕ್ಕಟ್ಟ ಪವರ್ ಬರ್ತದೆ ಗಿಡ. ಆ ರೀತಿ ಮಾಡ್ಕೊತ ಬಂದೇವ್ರಿ ಇಲ್ಲಿ ತನಕ. ಜೂನ್ ತಿಂಗಳಿನಲ್ಲಿ ಚಾಟಣಿ ಮಾಡಬೇಕು. ನುಗ್ಗೆ ಗಿಡಗಳಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕಂದ್ರೆ ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಚಾಟಣಿ ಮಾಡಬೇಕಾಗುತ್ತೆ. ಚಾಟಣಿ ಮಾಡಿದ ಬಳಿಕ ಸಸಿಯಲ್ಲಿ ಹಲವು ಟೊಂಗೆಗಳು ಬೆಳವಣಿಗೆ ಹೊಂದುತ್ತವೆ.
ಆ ಬಳಿಕವು ಸುಳಿ ಚಿವುಟುವ ಮೂಲಕ ಹೆಚ್ಚಿನ ಟೊಂಗೆಗಳ ಬೆಳವಣಿಗೆಗೆ ಉತ್ತೇಜಿಸಬೇಕು. ಇನ್ನು ಸೂಕ್ತ ಸಮಯದಲ್ಲಿ ಚಾಟಣಿ ಮಾಡದಿದ್ದರೆ ಇಳುವರಿಯಲ್ಲಿ ವ್ಯತ್ಯಾಸವಾಗುತ್ತದೆ. ನುಗ್ಗೆ ಗಿಡಗಳು 5 ವರ್ಷದವರೆಗೆ ಇರುತ್ತವೆ. 5 ವರ್ಷದ ಬಳಿಕ ಗಿಡಗಳನ್ನು ತೆಗೆದು ಹೊಸ ಗಿಡ ನಾಟಿ ಮಾಡಿಕೊಂಡ್ರೆ ಮತ್ತೆ 6 ತಿಂಗಳಲ್ಲಿ ಇಳುವರಿ ಆರಂಭವಾಗುತ್ತೆ ಅಂತಾರೆ ಮಲ್ಲಪ್ಪ ಅವರು. ಚಾಟಣಿ ಜೂನ್ ಗೆ ಮಾಡಿದ್ರಿ, ಜೂನ್ ಬತ್ತಂದ್ರೆ ಈಗ ಕೆಲವರು ಏನು ಮಾಡ್ಯಾರಿ ಮಾಹಿತಿ ಇಲ್ಲ ಅದಕ್ಕಾಗಿ ರೈತರು ಈಗ ನನಗೆ ಕೇಳಿದ್ರೆ ಎಷ್ಟೋ ಮಂದಿ ಕೇಳಾರ್ದು ಎಷ್ಟೋ ಮಂದಿ ಮಾಡ್ಯಾರಿ ಅವು ಯಾವಾಗ ರೀ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಮಾಡ್ಯಾರ ಚಾಟಣಿ. ಈಗ ಅದು ಬರೀ ಚಿಗಿದೆ ಮಾಡ್ದದ್ರಿ ಏನು ಪೂರ ಅದು ಹೊಟ್ಟೆ ಕಾಯಿನೇ ಇಲ್ಲರಿ ಅವ್ರಲ್ಲಿ. ಅದನ್ನು ಯಾವಾಗ ಚಾಟಣಿ ಮಾಡ್ಬೇಕಂದ್ರೆ ನಮಗೆ ಮಾಹಿತಿ ಪ್ರಕಾರ ನಾವು ಮಾಡಿದ್ದು ಅಂದ್ರೆ ಜೂನ್ಗೆ ಚಾಟಣಿ ಮಾಡ್ಬೇಕು ರೀ. ಒಂದು ಫೂಟ್ ನೆಲ ಬಿಟ್ಟು ಬಡ್ಡಿ ಏನು ಚಾಟಣಿ ಮಾಡ್ತೇವ್ರಿ. ಚಾಟ್ನಿ ಮಾಡಿದ ಎಲ್ಲ ತೆಗೆದು ಒಗೆದು ಕಡೆಯಾಗ ತೆಗೆದು ಒಗೆದು ಅದನ್ನು ರೊಟ್ರ್ ಹೊಡಿಸಿ ಕಸ ಎಲ್ಲ ಕಚ್ಚಾಡಿಸಿ ಒಂದೊಂದು ಬುಟ್ಟು ಕಾಂತ ಹಾಕಿ ನೀರು ಬಿಟ್ಟೆವು ಅಂದ್ರೆ ಚಿಗಿಲಾಕ ಚಾಲು ಆಗ್ತದೆ ರೀ. ಆ ಚಿಗಿ ಮುಂದೆ ಒಂದು ಸ್ವಲ್ಪ ಜಾಸ್ತಿ ಔಷಧ ಬೇಕು ರೀ. ಅಂದ್ರೆ ಬೇರಿಗೆ ಕುಡಿ ಹೊಡಿತಿರ್ತೈತೆ ರೀ, ಅವಾಗೊಂದು ಹುಳ ಹೊಡಿತು ಅಂದ್ರೆ ಅದೊಂದು ಕಡ್ಡಿನೇ ಬಾದಾಗಿಬಿಡ್ತೈತೆ ಅದು ಕಣ್ಣು. ಅದಕ್ಕಾಗಿ ಅವಾಗೊಂದು 18 ದಿನಕ್ಕೊಮ್ಮೆ 8 ದಿನಕ್ಕೊಂದು 4 ಸಲ ಔಷಧ ಹೊಡೆದ್ರೆ ಆಯ್ತು ರೀ. ಒಂದಿಷ್ಟು ಒಂದು ಫೂಟ್ ಬೆಳೀತಂದ್ರೆ ಆಯ್ತು ಮುಂದೆ ಏನಾಗಲ್ಲ ರೀ. ಅದಕ್ಕೆ ಆಯ್ತು ಆಯ್ತು ಕುಡಿ ಸುಂಟದ್ರಿ, ಬರೀ ನಾವು ನೀರು ಹಂಗಂಗೆ ಜಾಸ್ತಿ ಬಿಡ್ತೀವಿ ಹಂಗೆ ಕುಡಿ ಬರ್ತೈತಿ. ಅದು ಕುಡಿ ಚಾಟ್ನಿ ಮಾಡಿದ್ರೆ ಆಯಿತು, ಒಂದು ಕಡ್ಡಿಗೆ 4 ಕಡೆ ಹೊಡಿತೈತಿ ಅದು, ಅಲ್ಲಿ ಕಾಯಿ ಮುಂದೆ ಜಾಸ್ತಿ ಸಿಗ್ತೈತಿ. ಆ ರೀತಿ ಮಾಡ್ಕೊತ ಬಂದೇವ್ರಿ ನಾವು. ಈ ಜನವರಿ ಚಾಲು ಆದಿಲ್ಲ ಜೂನ್ಗೆ ಹೋಗಿ ಚಾಟ್ನಿ ಮಾಡ್ತೇವೆ ರೀ. ಇದನ್ನು 5 ವರ್ಷ ತನಕ ನಡಿಬೋದ್ರಿ ಒಂದು ಬಡ್ಡಿ ಮ್ಯಾಲ. ಒಂದು ಬಡ್ಡಿ 5 ವರ್ಷ ಅಂದ್ರೆ ಅಂದಾಜು ಒಂದು 5 ವರ್ಷ ತನಕ ರೀ. ಅದು ಮುಂದೆ 5 ವರ್ಷಗಾನ ಇದು ಆಗ್ತದೆ ರೀ. ಅದು ಬಡ್ಡಿ ಬಿರ್ಸಾಕದ ಅದನ್ನು ಕೆದರಿ ಹೋಗೋದು ನಾವು ಅದೇ ನೆಲಕೊಂಡು ಮಾಡ್ಕೋಬೇಕಾದ್ರೆ ಮಾತು ನಡೀತೈತಿ. ಈಗ ಜೂನ್ಕ ಕೆದರಿ ಹೋಗೋದ್ರಿ, ಒಂದು ತಿಂಗಳು ಸ್ವಲ್ಪ ಕುಣಿ ಕಾಲೇ ಬಿಟ್ಟು ಅದು ಕುಣಿ ಎಲ್ಲ ಕುಲ್ಲ ಇರ್ತೈತೆ ಅಲ್ಲರಿ. ಅದನ್ನು ಸ್ವಲ್ಪ ಬಿಸಿಲು ತಿನ್ನುತ್ತಾನೆ ಒಂದು ತಿಂಗಳು ಬಿಟ್ಟು ಮತ್ತು ಅದನ್ನೆಲ್ಲ ಹೊಳೆ ಮುಚ್ಚಿ ಅದೇ ಕುಣಿಯಾಗೆ ಮಾಡ್ಕೋಬೋದು, ಅದೇ ಡ್ರಿಪ್ ಅದೇ ಎಲ್ಲ ಅದೇ ಮೇಲೆ ಕಂಟಿನ್ಯೂ ಆಗ್ತೈತಿ. ಮತ್ತು ಮುಂದೆ ಜೂನ್ಗೆ ಬರತೈತೆ ರೀ ಮತ್ತು ಜನವರಿ ಕಾಯಿ. ಇದನ್ನು ತೆಗೆದ ಹಡ್ಡು ಹೋಗೋದ 4 ವರ್ಷ ಬಿಡ್ಬೇಕತ್ತೇನಿಲ್ಲ, ಒಂದು ತಿಂಗಳು ಕುಣಿ ಕುಲ್ಲ ಬಿಡ್ಬೇಕು ರೀ. ಕುಣಿ ಒಣಗಬೇಕಲ್ಲ ರೀ ಅದು, ಅದು ಕೆದರಿ ಹೋಗೋದು ಕುಣಿಯಾಗಿಂದ ಎಲ್ಲ ತೆಗೆದು ಹೋಗೋದು ಒಂದು ತಿಂಗಳು ಬಿಟ್ಟರೆ ಮತ್ತು ಮುಂದೆ 10 ಲಕ್ಷ ಚಾಲ್ತಿ ಹಾಕೋದು. ನುಗ್ಗೆಯಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಕೀಟಗಳೆಂದರೆ ಹೇನು. ಹೇನುಗಳು ಎಲೆಯಿಂದ ಮತ್ತು ಎಳೆಯ ಭಾಗಗಳಿಂದ ರಸವನ್ನ ಹೀರುತ್ತವೆ. ಕಪ್ಪು ಕಂಬಳಿ ಹುಳು ಮತ್ತು ಬೂದು ಕಂಬಳಿ ಹುಳು, ಹುಳುಗಳು ಚಿಗುರು ಎಲೆಗಳನ್ನು ತಿಂದು ಹಾಳು ಮಾಡುತ್ತವೆ. ಹೂವು, ಮೊಗ್ಗಿನ, ಕಾಯಿ ಕೊರಕ, ಮರಿ ಹುಳುಗಳು ಹೂ, ಮೊಗ್ಗು ಮತ್ತು ಕಾಯಿಯನ್ನ ಕೊರೆದು ತಿನ್ನುತ್ತವೆ. ಮೊಗ್ಗುಗಳು ಕೆಳಗೆ ಬೀಳುತ್ತವೆ, ಕಾಯಿಯಿಂದ ಅಂಟು ಪದಾರ್ಥ ಹೊರಬರುತ್ತದೆ. ಬೂದು ರೋಗ, ಬಿಳಿ ಬೂದು ಬಣ್ಣದ ಚುಕ್ಕೆಗಳು ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಆ ಬಳಿಕ ಚುಕ್ಕೆಗಳು ಎಲೆಯ ಮೇಲೆಲ್ಲ ಹರಡಿ ಎಲೆ ಸಂಪೂರ್ಣವಾಗಿ ಒಣಗುತ್ತದೆ. ಎಲೆ ಚುಕ್ಕೆ ರೋಗ, ವೃತ್ತಾಕಾರದ ಚುಕ್ಕೆಗಳು ಎಲೆಯ ಮೇಲೆ ಕಾಣಿಸಿಕೊಳ್ಳುತ್ತವೆ. ಬಳಿಕ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಎಲೆ ಒಣಗುತ್ತವೆ. ನುಗ್ಗೆ ಗಿಡಕ್ಕೆ ರೋಗ ಮತ್ತು ಕೀಟಬಾಧೆ ಕಡಿಮೆ ಇರುತ್ತೆ, ಆದರೆ ನಿರ್ಲಕ್ಷ್ಯ ವಹಿಸಿದರೆ ಆ ವರ್ಷ ಫಸಲೇ ಇಲ್ಲದಂತಾಗುವ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ನುಗ್ಗೆ ಗಿಡಗಳಲ್ಲಿ ಬರುವ ರೋಗ ಮತ್ತು ಕೀಟಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಬೇಕು. ಮಲ್ಲಪ್ಪ ಅವರು ಪ್ರತಿದಿನವೂ ನುಗ್ಗೆ ಗಿಡಗಳನ್ನು ಪರಿಶೀಲಿಸುತ್ತಿರುತ್ತಾರೆ. ಗಿಡದಲ್ಲಿ ರೋಗ ಮತ್ತು ಕೀಟಬಾಧೆ ಕಂಡು ಬಂದ ತಕ್ಷಣ ಸ್ಪ್ರೇ ಮಾಡುತ್ತಾರೆ. ಇವರು ಡಿಸೆಂಬರ್ನಲ್ಲೇ ಸ್ಪ್ರೇ ಮಾಡಿದ್ದು ತಮ್ಮ ತೋಟವನ್ನು ರೋಗ ಮುಕ್ತವಾಗಿಸಿಕೊಂಡಿದ್ದಾರೆ. ಇನ್ನು ಕಟಾವು ಆರಂಭವಾದ ಬಳಿಕವೂ ಅವರು ವಾರಕ್ಕೊಮ್ಮೆ ಸ್ಪ್ರೇ ಮಾಡುತ್ತಾರೆ ಮತ್ತು ಗೊಬ್ಬರ ನೀಡುತ್ತಾರೆ. ಇದರಿಂದ ಜೂನ್ ಜುಲೈವರೆಗೂ ನಿರಂತರವಾಗಿ ಇಳುವರಿ ಸಿಗುತ್ತಿರುತ್ತೆ. ನಮಗೆ ನೋಡ್ಲಿಕ್ಕಾಗಿ ನಮ್ಮ ಈ ಬಿಜಾಪುರ ಜಿಲ್ಲಾ ಏರಿಯಾದಾಗ ಯಾರೂ ನುಗ್ಗಿಕಡೆ ಹೆಚ್ಚು ಕಾಯಿಲ್ಲ. ಯಾಕಂದ್ರೆ ಡಿಸೆಂಬರ್ದಾಗೆ ರೋಗ ಬಂದೈತೆ ರೀ, ಕರಿಜಿಗಿ ಅದು ಬರ್ತೈತೆ ರೀ, ಒಂದು ಕರಿಜಿಗಿ ಬಂದೈತೆ ರೀ. ಅದು ಕರಿಜಿಗಿ ಟೊಂಗಿ ಮ್ಯಾಗ ಬಿತ್ತಂದ್ರೆ ಅಲ್ಲೆಲ್ಲ ಪೂರ್ತಿ ಕಾರ್ಗಾಗಿಬಿಡ್ತದೆ ರೀ, ತೋಟ ಒಣಗದ ರೀತಿ ಆಗಿಬಿಡ್ತೈತೆ. ಅದು ಚಿಗಿದ ಅವಕಾಶನೇ ಇರೋಂಗಿಲ್ಲ ಅದಕ್ಕೆ, ಅದು ಬರಲೇ ನಿಂತು ಬಿಡ್ತೈತೆ. ಈಗಾಗಲೇ ನಮ್ಮ ಸುತ್ತಮುತ್ತ ಎಲ್ಲ ಪಡಗಳು ಹಂಗೆ ನಿಂತಾವೆ ರೀ. ನಾವೇನು ಮಾಡಿದೆವು, ಇನ್ನೂ ಡಿಸೆಂಬರ್ ಬರೋಟ್ಲೆ ಔಷಧ ಚಾಲು ಮಾಡೇವು ರೀ, ವಾರಕ್ಕೊಮ್ಮೆ ಕಂಪಲ್ಸರಿ ಔಷಧ ಹೊಡೆದೇವ್ರಿ. ಅದಕ್ಕೆ ನಮ್ಮ ಪೂರ್ತಿ ನಮ್ಮ ಗಿಡ ಎಲ್ಲ ಇನ್ನೂ ಸಿಕ್ಕಾಪಟ್ಟಿ ಕಾಯದ. ಈಗಾಗಲೇ ಒಂದು ತಿಂಗಳು ಚಾಲು ಆಗ್ಯದ, ಇನ್ನೂ 4-5 ತಿಂಗಳು ನಡೀತೈತೆ ರೀ. ನಮ್ಮದು ಡೈಲಿ ನಾವು ಮತ್ತು ಮೇಂಟೇನ್ಷನ್ ಹಂಗೆ ಔಷಧ ಗೊಬ್ಬರ ಔಷಧ ಗೊಬ್ಬರ ಹಂಗೆ ಮಾಡ್ಕೋತ ಹೋಕ್ಕೀವಿ. ಇದು ಜೂನ್ ಜುಲೈ ತನಕ ನಡೀತೈತೆ ರೀ ಹಿಂಗೆ ಮೇಂಟೆನೆನ್ಸ್. ವಾರಕ್ಕೊಮ್ಮೆ ಔಷಧ ಬೇಕು, ಕಾಯಿ ಚಾಲು ಆದಮ್ಯಾಗ ಒಂದು ಫಸ್ಟಿಗೆ ತಿಪ್ಪಿ ಗೊಬ್ಬರ ಕಟ್ಟಿರ್ತೀವಿ. ಆನಂತರ ವಾರದಾಗೊಮ್ಮೆ ಔಷಧ, ತಿಂಗಳಿಗೆ ದೀಡು ತಿಂಗಳಿಗೊಮ್ಮೆ ಸರ್ಕಾರಿ ಗೊಬ್ಬರದ ಹಿಂಗೇನು ಐಸೋಲ್ಲ ಸರ್ಕಾರಿ ಗೊಬ್ಬರ ಕಟ್ಟಬೇಕು. ಈ ರೀತಿ ಎಲ್ಲ ಇದನ್ನು ಮಾಡ್ಕೋತ ಬಂದೇವ್ರಿ. ಮಲ್ಲಪ್ಪ ಮತ್ತು ಸುಶೀಲ ದಂಪತಿ ತಮ್ಮ ತೋಟದಲ್ಲಿ ಬಹುತೇಕ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಅವರು ಕೆಲಸಗಾರರ ಮೇಲೆ ಹೆಚ್ಚು ಅವಲಂಬಿತರಾಗಿಲ್ಲ, ಹಾಗಾಗಿ ಅವರು ಖರ್ಚಿನಲ್ಲಿ ಸಾಕಷ್ಟು ಉಳಿತಾಯ ಮಾಡುತ್ತಾರೆ. ಇನ್ನು ಇವರು ನುಗ್ಗೆಯನ್ನ ನಾಟಿ ಮಾಡುವಾಗ 1 ಎಕರೆಗೆ ಸುಮಾರು 50,000 ರೂಪಾಯಿ ಖರ್ಚು ಬಂದಿದೆ. ಕೆಲಸಗಾರರ ಮೇಲೆ ಹೆಚ್ಚು ಅವಲಂಬಿತರಾದರೆ 1 ಲಕ್ಷ ರೂಪಾಯಿವರೆಗೆ ಖರ್ಚು ಬರುತ್ತೆ ಅನ್ನೋದು ಮಲ್ಲಪ್ಪ ಅವರ ಅಭಿಪ್ರಾಯ. ಈಗ ಖರ್ಚು ಅಂದ್ರೆ ಈಗ 1 ಎಕರೆಗೆ ರೀ
ಒಂದು ಎಕರೆಕ್ಕೆ ಡ್ರಿಪ್ ಮತ್ತು ಕುಣಿ ತೆಗೆದು ಅವೆಲ್ಲ ಜೋಡಿಸೋದು ಎಲ್ಲ ಕೂಡಿ ಅದು ಆಳ ಹಚ್ಚಿ ಮಾಡೋರಿಗೆ ಜಾಸ್ತಿ ಹಾಕೋದ್ರಿ. ನಾವು ಸ್ವಂತ ದುಡಿತೀವಿ, ಸ್ವಂತ ಡ್ರಿಪ್ ಮಾಡ್ಕೊಂಡೀವಿ. ಎಲ್ಲ ಸ್ವಂತ ಮಾಡ್ಯಾವ ಅಂದ್ರೂ 50,000 ತನಕ ಬರ್ತದೆ ರೀ ಒಂದು ಎಕರೆಕ್ಕೆ. ಒಂದು ಎಕರೆಕ್ಕೆ 50,000 ರೂಪಾಯಿ ಖರ್ಚು ಬರ್ತದೆ. ಡ್ರಿಪ್ಪು ಮತ್ತು ಅವು ಜೆ ಸಿ ಪಿಲಿ ಲಳಿ ತೆಗಿರ್ತೇವೆಲ್ಲ, ಅವು ಗುಂಡಿ ಜೋಡಿಸ್ಬೇಕು, ಎಲ್ಲ ಡ್ರಿಪ್ ಮಾಪ್ ಮಾಡಬೇಕು, ಎಲ್ಲ ಮಾಡೋಕ್ಕೆ ಅವು ಡ್ರಿಪ್ ಗ್ರಿಪ್ ಎಲ್ಲ ಕೂಡ ಒಂದು 50,000 ಬರ್ತದೆ ರೀ. ಆಳು ಹಚ್ಕೊಂಡ್ರೆ ಅವ್ರಿಗೆ ಏನದ 100,000 ತನಕನೂ ಬರ್ಬೋದು. ಅದರ ಸ್ವಂತ ನಾವು ದುಡಿತೇವೆ ಅಂತೇಳಿ ನಮ್ಗೆ ಕಮ್ಮಿ ಆಗ್ಯದ. ಅದು ಎಲ್ಲ ಕೂಡಿ ಖರ್ಚು ಮನೆಯವ್ರು ಮಾಡೋರಿದ್ರೆ ಒಂದು 30-40-50,000 ರೂಪಾಯಿದಾಗ ಒಂದು ಎಕರೆ ರೆಡಿ ಆಗ್ತಾರೆ. ಪೂರ ಕಾಯಿ ಬರೋ ತನಕ ರೀ, ಅಂದ್ರೆ ಜೂನ್ ಕಚ್ಚಿರ್ತೇವಲ್ಲ, ಮುಂದೆ ಜನವರಿ ತನಕ 50,000 ತನಕ ಬರ್ತೈತಿ. ಅದು ಮುಂದೆ ತಿಂಗಳ ಒಂದು ಎಕರೆಕ್ಕೆ ಅಂದರೆ ತಿಂಗಳು ದೀಡ್ ತಿಂಗಳದಾಗ 50,000 ತೆಗಿಬೋದು. ಆದ್ರೆ ಅವ್ರು ಮಾಡ್ಕೊಂಡಿದ್ರ ಮೇಲೆ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪಿಗೆ ವ್ಯಾಪಕವಾದ ಬೇಡಿಕೆ ಇದೆ. ರೈತರು ನುಗ್ಗೆಕಾಯಿಗಳನ್ನು ಮಾರಾಟ ಮಾಡುವಾಗ ಸ್ವಲ್ಪ ಹೆಚ್ಚಿನ ಶ್ರಮ ವಹಿಸಿದರೆ ಹೆಚ್ಚಿನ ಆದಾಯ ಪಡೆಯಬಹುದು ಅನ್ನೋದನ್ನು ಮಲ್ಲಪ್ಪ ಅವರು ತೋರಿಸಿಕೊಟ್ಟಿದ್ದಾರೆ. ನುಗ್ಗೆಕಾಯಿ ಮಾರಾಟಕ್ಕೆ ಅವರು ಅನುಸರಿಸ್ತಾ ಇರುವ ವಿಧಾನ ಯಾವುದು ಎಂದು ನೋಡೋಣ ಬನ್ನಿ. ನುಗ್ಗೆಯನ್ನ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುತ್ತಿರುವ ರೈತ. ರೈತರು ತಾವು ಬೆಳೆದ ಬೆಳೆಯನ್ನ ಮಾರಾಟ ಮಾಡುವಾಗ ಹೆಚ್ಚಿನ ನಷ್ಟ ಅನುಭವಿಸುತ್ತಾರೆ. ಅವರು ಬೆಳೆದ ಅಷ್ಟೂ ಬೆಳೆಗಳನ್ನ ವ್ಯಾಪಾರಿಗಳಿಗೆ ಮಾರಾಟ ಮಾಡುತ್ತಾರೆ. ಇದರಲ್ಲಿ ಅವರಿಗೆ ಲಾಭವೂ ಸಿಗಬಹುದು ಅಥವಾ ನಷ್ಟವೂ ಆಗಬಹುದು. ಆದರೆ ಮಲ್ಲಪ್ಪ ಅವರು ತಾವು ಬೆಳೆದ ನುಗ್ಗೆಯನ್ನ ಪೆಂಡಿ ಕಟ್ಟಿ ಅದನ್ನ ಬೆಳಿಗ್ಗೆ 6 ಗಂಟೆಗೆ ವಿಜಯಪುರದ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲಿ ಅವರು ಗ್ರಾಹಕರಿಗೆ ನೇರವಾಗಿ ನುಗ್ಗೆ ಮತ್ತು ಇತರೆ ತರಕಾರಿಯನ್ನ ಮಾರಾಟ ಮಾಡುತ್ತಾರೆ. ಇದರಿಂದ ಅವರಿಗೆ ಹೆಚ್ಚಿನ ಆದಾಯ ಸಹ ಸಿಗುತ್ತಿದೆ. ಬೇಡಿಕೆ ಏನ್ರಿ, ಈಗ ಏನು ಸಾಕನಾಟ ಬೇಡಿಕೆ ಇದ್ರಿ. ಎಷ್ಟು ಮಾಲಿದ್ರೂ ಸಾಲುವುದಿಲ್ಲ ಮಾರಾಟಕ್ಕೆ. ಅಟ್ಟ ಮಾಲು ಈ ವರ್ಷ ರೀ, ಹೋದ ಸಲ ಏನಾಯ್ತು ರೀ, ರೋಗ ಬಿತ್ತಲ್ಲ ರೀ 2 ತಿಂಗಳು ನಮಗೆ. ಯಾವಾಗ ರೀ, ನವಂಬರ್ ಡಿಸೆಂಬರ್ ಜನವರಿ 2 ತಿಂಗಳು ಮಂಜು ಬಿತ್ತು ರೀ, ಕಂಟಿನ್ಯೂ ರೀ 2 ತಿಂಗಳು ಮಂಜು ಬಿದ್ದು ಒಮ್ಮೆ ಒಂದು ಸ್ವಲ್ಪ ಮಂಜು ಬೀಳು ಕಮ್ಮಿ ಆಗೋಣ. ಅವಾಗ ಒಂದು ಸೀಸನ್ದಾಗ ಏನು ಕಾಯ್ತು, ಒಂದೇ ತಿಂಗಳದಾಗ ಕಾಯಿ ಆಗಿದ್ದು. ಅದು ಎಲ್ಲ ರೈತರದ್ದು ಎಲ್ಲರ ಹಂಗೆ ಆಗಿಬಿಡ್ತು, ಯಾರೂ ಆ ಕಿಮ್ಮತ್ತು ಬರಲಿಲ್ಲ ಅದಕ್ಕೆ. ಅವಾಗ 40-50 ರೂಪಾಯಿ ಮಾರಿದ್ರಿ, ಈಗ ಅದೇ ಪೆಂಡಿನೇ 150-180 ತನಕ ಮಾರ್ತೈತಿ. ನಮ್ಗೆ ಯಾವ ಸೈಜ್ ಬಂದೈತಿ ಅದು ಸೈಜ್ ಬಂದಿದ್ದು ಅಷ್ಟೇ ರೀ. ಕೈ ನೆಲಕು ಅಷ್ಟು ಕೈ ತಗೋತೀವಿ. ಕೈ ನೆಲಕಲಿಲ್ಲ ಅಂದ್ರೆ ಒಂದು ಕಟ್ಟಿಗೆ ಕಟ್ಟಿ ಮಳೆ ತಂತಿ ಕಟ್ಟಿ ಇದು ಮಾಡೇವ್ರಿ. ಅದರಿಂದ ಎಲ್ಲ ಹಿಂಗೆ ಹೊಡೆಯೋಣ ತಳಗೆ ಬೀಳ್ತಾವೆ ಅವು. ಅದರಿಂದ ಎಲ್ಲ ಆರಿಸ್ಕಿಸಿಂದ ನಾವು ತಂದು ಇಲ್ಲಿ ಪೆಂಡಿ ಕಟ್ತೇವ್ರಿ, ಈ ರೀತಿ ಪೆಂಡಿ ಕಟ್ತೀವಿ. ಮತ್ತು ಸಂಜೆನಾಗ ರಾತ್ರಿ 10 ಗಂಟೆ ತನಕ ಪೆಂಡಿ ಕಟ್ತೀವಿ. 10 ಗಂಟೆದಿಂದ ನಾವು ಮುಂಜಾನೆ ನಸ್ಕಿನಾಗ 5 ಗಂಟೆಗೆ ಎದ್ದು ಎಲ್ಲ ಗಾಡಿ ಟೂ ವೀಲರ್ ಮ್ಯಾಗೆ ಕಟ್ಕೊಂಡು 6 ಗಂಟೆಗೆ ಬಾರಕಮ್ಮನ ಹೋಗ್ತೀವಿ ನಾವು. ಅಲ್ಲಿ ಬಿಜಾಪುರ ಮಾರ್ಕೆಟ್ನಾಗ ಹೋಗಿ ಅಲ್ಲಿ ಸ್ವಂತ ನಾವು ಮಾರ್ತೇವೆ, ಕೂತು ಸ್ವಂತ ವ್ಯಾಪಾರ ಮಾಡಿ ಮತ್ತು 11-12 ಗಂಟೆಗೆ ನಾವು ಮನೆಗೆ ಬರ್ತೇವ್ರಿ. ಎಲ್ಲ ಆಗಿ ಮಾಡ್ಕೊಂಡು ಈ ಲೋಕನ ಕುಲ್ಲ ಬಾಗೊಂಡ್ರೆ ಏನಿರ್ತಾರೆ, ಬಂದು ಅಲ್ಲೇ ಒಯ್ತಾರೆ ನಮ್ಮಂತೇಳಿ. ನಮ್ಮ ರೇಟಿಗೆ ಬಂದ್ರೆ ಕೊಡ್ತೇವೆ, ಇಲ್ಲಿಕ್ಕಿಲ್ಲ. ಅದು ನಿಲಾವದಾಗ ಅದೇನು ಒಯ್ಯಂಗಿಲ್ಲ ರೀ. ನಮ್ಮ ನಿಲಾವದಾಗ ಒಯ್ದ್ರೆ ಪರ್ಫೆಕ್ಟ್ ಇಲ್ಲ, ನಿಲಾವದಾಗ ಒಯ್ದ್ರೆ ಅವ್ರು ಕಿಮ್ಮತ್ತು ಮಾಡ್ತಾರೆ ನಮ್ಮ ಮಾಲಿಗೆ. ಅದಕ್ಕಂತೇಳಿ ನಾವು ಸ್ವಂತ ನಾವೇ ಕೂತು ಮಾರ್ತೇವೆ. ಪ್ರತಿದಿನ 30-40 ಪೆಂಡಿ ಇಳುವರಿ. ಒಂದು ಪೆಂಡಿ 150-200 ರೂಪಾಯಿಗೆ ಮಾರಾಟ. ಪ್ರತಿದಿನವೂ 4-5 ಸಾವಿರ ಆದಾಯ. ಮಲ್ಲಪ್ಪ ಅವರ ಜಮೀನಿನಲ್ಲಿ ಜನವರಿಯಲ್ಲಿ ನುಗ್ಗೆ ಇಳುವರಿ ಪ್ರಾರಂಭವಾಗಿದೆ. ಇವರು ದಿನಕ್ಕೆ 30-40 ಪೆಂಡಿ ಕಾಯಿ ಕಟಾವು ಮಾಡುತ್ತಾರೆ. ಒಂದು ಪೆಂಡಿಯಲ್ಲಿ 50 ಕಾಯಿಗಳಿರುತ್ತವೆ. ಬೈಕ್ನಲ್ಲಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕಾದ ಕಾರಣ ಅಲ್ಪ ಪ್ರಮಾಣದಲ್ಲೇ ಕಟಾವು ಮಾಡುತ್ತಾರೆ. ಒಂದು ಪೆಂಡಿಗೆ 150-200 ರೂಪಾಯಿಯವರೆಗೆ ಬೆಲೆ ಇದ್ದು ನುಗ್ಗೆ ಮಾರಾಟದಿಂದ ಪ್ರತಿದಿನ 4-5 ಸಾವಿರ ಆದಾಯ ಬರುತ್ತಿದೆ. ಇನ್ನು ವಾರಕ್ಕೊಮ್ಮೆ ಔಷಧಿಗೆ ಮತ್ತು ಗೊಬ್ಬರಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ವರ್ಷದ ಲೆಕ್ಕದಲ್ಲಿ ನೋಡೋದಾದ್ರೆ 1 ಎಕರೆಯಲ್ಲಿ ನುಗ್ಗೆಯಿಂದ ಇವರು 3-4 ಲಕ್ಷ ರೂಪಾಯಿಯವರೆಗೆ ಆದಾಯ ಪಡೆಯುತ್ತಿದ್ದಾರೆ. ಒಂದು ದಿವಸಿಗೆ ರೀ 30-40 ಪೆಂಡಿ ಹರಿತೇವ್ರಿ. 50 ಕಾಯಿದು 30-40 ಪೆಂಡಿ ಅಂದ್ರೆ ನಮ್ಮ ಗಾಡಿ ಮ್ಯಾಗ ಅಟ್ಟೆ ಹೋಗ್ತಾವ್ರಿ. ಒಮ್ಮೆ ಬಕ್ಲಟ್ಟು ಒಂದು ಟಮ್ ತುಂಬಿಕೊಂಡು ದೊಡ್ಡದೊಂದು ತುಂಬಿಕೊಂಡು ಒಮ್ಮೆ ಖಾಲಿ ಮಾಡಿ ಹೋಗಲ್ರಿ. ನಾವು ನಮ್ಗೆ 8 ಗಾಡಿ ಮ್ಯಾಗ ಹೋಗ್ತಾವೆ, 30-40 ಪೆಂಡಿ ಹೋಗ್ತಾವೆ, ಅಟ್ಟು ಒಯ್ದು ಹಾಕಿ ಬರ್ತೇವ್ರಿ ದಿವಸ ಈಗ ರಿಪೀಟ್. ಮತ್ತು ಜನವರಿಗೆ ಚಾಲು ಆಗ್ಯದ ರೀ, ಜನವರಿಗೆ ಚಾಲು ಆಗ್ಯದ. ಅದು ಕಸ ಗೊಬ್ಬರ ಬೀಜ ಇದು ಔಷಧ ಹಂಗೆ ಮಾಡ್ಕೋತಿದ್ದೀವಿ. ಈಗ ದಿನಕ್ಕೆ 30-40 ಪೆಂಡಿ ಹೊಡ್ತಾವೆ. 30-40 ಅಂದ್ರೆ ಅದು
ಅಂದಾಜು ಒಂದು ಫೆಂಡಿ 50 ಕಾಯಿದ ಫೆಂಡಿ ಮಾಡಿರ್ತೀವಿ ಅದು 50 ಕಾಯಿದ ಫೆಂಡಿಗೆ 150 ರಿಂದ 180 200 ತನ ಕೊಡ್ತೇವೆ ರೀ ಒಂದು ಫೆಂಡಿಗೆ ಈಗ ಏನಾದ್ರೂ ಇದು ನುಗ್ಗಿಕಾಯಿ ಮಾಡಿದನೆ ಹಿಡಿದ್ರೆ ನಮಗೆ ಯಾವುದು ತೊಂದರೆ ಇಲ್ಲ ರೊಕ್ಕ ತೊಂದರೆ ಇಲ್ಲ ನಮಗೆ ಯಾಕಂದ್ರೆ ದಿನ 4 ಸಾವಿರ ಬರ್ತದ್ರಿ 3 ರಿಂದ 4 ಸಾವಿರ ಬರ್ತೈತಿ ಯಾವುದು ಟೆನ್ಷನ್ ಇಲ್ಲ ರೊಕ್ಕಕ್ಕೆ ಅಂದ್ರೆ ಈಗ ಯಾವುದು ಕೊರತೆ ಇಲ್ಲ ನೋಡ್ರಿ ದಿನ ದುಡ್ಡು ಬರ್ತೈತಿಲ್ಲ ಕೈಯಾಗ ಹೊಸ ಹೊಸ ರೊಕ್ಕ ಬರ್ತೈತಿ ದಿವಸ ಇವತ್ತಿನ ರೊಕ್ಕ ನಾಳೆಗೆ ಒಯ್ದು ಹಾಕೋದೇನಿಲ್ಲ ನಮಗೆ ಬೇಕಂದ್ರೆ ವಾರದಾಗ ಒಂದು ಸ್ವಲ್ಪ ಔಷಧ ಗೊಬ್ಬರ ಏನು 1000 2000 ಖರ್ಚು ಹಾಕದ್ರಿ ಇದರಿಂದ ಭಾರಿ ಅನುಕೂಲ ಅದ ರೈತರು ಮಾಡಬೇಕು ರೈತರ ಇದೇನು ತಪ್ಪು ಕಲ್ಪನೆ ಮಾಡ್ಕೊಂಡಾರಿ ನುಗ್ಗಿ ಗಿಡ ಹಚ್ಚಿದ್ರೆ ನುಗ್ಗಾಕಾರ ಅಥವಾ ಹಿಂದೆ ಬರ್ತೈತಿ ಹಂಗೆ ಹಾಕದತ್ತಿ ಯಾವುದು ಸುಳ್ಳ್ರಿ ನಮ್ಮ ಕಲ್ಪೃಷಿಕ ಇದ್ದಂಗಿದು ನಮ್ಮ ಭೂಮಿ ಬೆಳಿಬೇಕಾದ್ರೆ ನಾವು ಗಿಡಕ್ಕೆ ನುಗ್ಗಿ ಗಿಡಕ್ಕೆ ಅಷ್ಟು ಖರ್ಚಿಲ್ಲರಿ ಅಂತ ಕಮ್ಮಿ ನೀರಿನಾಗ ಬರ್ತೈತಿ ರೀ ಅದು ಏನದ್ರಿ ನಾವು ಮಡಿ ತುಂಬಿ ಹಿಂಗೆ ದಿನ ದಿನ ನೀರು ಬಿಡಬೇಕು ಅಂತ ಹಿಂಗೇನಿಲ್ಲ ಕಬ್ಬಿಗೆ ಒಂದು ವರ್ಷನಾಗ ಒಂದು ಎಕರೆ ಕಬ್ಬು ಮಾಡಿದ್ರಿ ಈಗ ಅದು ಕಂಟಿನ್ಯೂ ವಾರದಾಗೊಮ್ಮೆ ಮಡಿ ತುಂಬಿ ನೀರು ಬಿಡಬೇಕು ಒಂದು ಎಕರೆದಾರೆ ಅದ್ರದ್ದು ನಾಲ್ಕನೇ ಭಾಗ ನೀರು ಹತ್ತಂಗಿಲ್ಲ ರೀ ಒಂದು ಎಕರೆಗೆ ನುಗ್ಗಿ ಗಿಡಕ್ಕೆ ಆ ಕಬ್ಬಿಗೆ ಹತ್ತದ ನಾಲ್ಕನೇ ಭಾಗ ಹತ್ತಂಗಿಲ್ಲ ರೀ ಒಂದು ಎಕರೆದಷ್ಟು ಅದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಅಷ್ಟು ಐತಿ ಆದರೆ ಅದಕ್ಕೆ ಭಾಳ ಆದರೆ ಒಂದು ಎಕರೆ ಆದರೆ ಒಂದು 2 ಲಕ್ಷ ಆದಿತ್ತು ಇದು 3 ರಿಂದ 4 ಲಕ್ಷ ರೂಪಾಯಿ ಮಾಡ್ತಾರೆ ಒಂದು ಎಕರೆ ಇದು ಮಾಡಾಮಿದ್ರೆ ಚಲೋ ತಂಗೆ ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ತಾವು ಸ್ವಂತ ಮಾರುವುದು ಎಲ್ಲ ಮಾಡಿದ್ರೆ ಅಟ್ಟ ಪ್ರಾಫಿಟ್ ಐತ್ರಿ ಇದಾಗ ನುಗ್ಗಿಯನ್ನ ಹೊರತುಪಡಿಸಿ ಸಹ ಇವರಿಗೆ ವರ್ಷವಿಡೀ ಆದಾಯ ಬರುತ್ತಿರುತ್ತೆ ಇವರ ತೋಟದಲ್ಲಿ ಮಾವು ತರಕಾರಿಯಿಂದಲೂ ಆದಾಯ ಬರುತ್ತೆ ಇನ್ನು ನೇರಳೆಯಿಂದಲೇ ವರ್ಷಕ್ಕೆ 3 ರಿಂದ 4 ಲಕ್ಷ ರೂಪಾಯಿ ಆದಾಯ ಬರುತ್ತೆ ಒಟ್ಟಾರೆ ಇವರು ಎಲ್ಲಾ ಬೆಳೆಗಳಿಂದ 8 ರಿಂದ 10 ಲಕ್ಷ ರೂಪಾಯಿವರೆಗೂ ಹೆಚ್ಚಿನ ಆದಾಯ ಪಡೆಯುತ್ತಿದ್ದಾರೆ ಈಗ ನುಗ್ಗಿ ಗಿಡ ಅದಾವ್ರಿ 1500 ನುಗ್ಗಿ ಗಿಡ ಅದಾವ್ರಿ 15 ರಿಂದ 1600 ನುಗ್ಗಿ ಗಿಡ ಅದಾವ್ರಿ ಅದ್ರ ಚಾಲೂ ಅದ್ರಿ ಈಗ ಸದ್ಯ ಮಾವಿನ ಗಿಡ ಅದಾವ 60 ಎಲ್ಲ ಹೂವು ಸಣ್ಣ ಕಾಯಿ ಅದ್ರಿ ಈಗ ಅವು ಇವು ನುಗ್ಗಿಕಾಯಿ ಕಮ್ಮ ಕೊಟ್ಟಲೆ ಅವು ಮಾವಿನಕಾಯಿನೂ ಬರ್ತಾವ್ರಿ ಆ ನಂತರ 100 120 ನೀಲ್ ಗಿಡ ಅದಾವೆ ಅವು ನೀಲ್ ಗಿಡ ಅನ್ನು ನೀರಳ ಗಿಡ ಅದು 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 ವರ್ಷಕ್ಕೆ 3 ರಿಂದ 4 ಲಕ್ಷ ಹಾಕದ್ರಿ ಅದು ಚಾಲೂ ಆದ್ರೆ ನಮಗೆ ರಾತ್ರಿ ನಿದ್ದಿಲ್ಲ ಏನಿಲ್ಲ ಕಂಟಿನ್ಯೂ ದಿನ ಒಂದು 5-6 ಮಂದಿ ತೆಗಿತಾರೆ ನಾ ಮುಂಜಾನೆ ಒಯ್ದು ಹಾಕಿ ಬರ್ತೀನಿ ರೀ ಅವು ಹೋಲ್ಸೇಲ್ ಹಾಕಿ ಬರ್ತೇವೆ ರೀ ಅವು 20 ಕಿಲೋ ಅದು ಟ್ರೇ ಇರ್ತಾವ್ರಿ 2000 ರೂಪಾಯಿ ಹಾಕಿ ಬರ್ತೇವೆ ನಾವು ಒಬ್ಬರು ತಗೋತಾರೆ ಆ ನಂತರ ಚುಕ್ಕು ರೀ ಒಂದು ಚುಕ್ಕು ಒಂದು ಈಗ ಸದ್ಯ 25 ಗಿಡಕ್ಕೆ ಫುಲ್ಲು 14 ಗಟ್ಟು ಕಾಯದ್ರಿ ಅದು ಚಾಲೂ ಆಯ್ತಂದ್ರೆ ದಿನ 2 ಟ್ರೇ ತೆಗೆದ್ರು ದಿನ 2000 ರೂಪಾಯಿ ಆಗತ್ತೆ ರೀ ಮೆಣ್ಸಿ ಗಿಡ ಮಾಡೇವ್ರಿ ಮೆಣ್ಸಿ ಗಿಡ ಟಮಾಟಿ ಇದು ಇಲ್ಲ ಅನ್ನಂಗಿಲ್ಲ ತರಕಾರಿ ಇವತ್ತು ಏನಪ್ಪ ನಾನು ಹೊಲಕ್ಕೆ ಬಂದ್ರೆ ಯಾವುದೂ ಇಲ್ಲ ಅನ್ನಂಗಿಲ್ಲ ಎಲ್ಲ ತರಕಾರಿನೂ ಐತಿ ಹಣ್ಣು ಹಂಪಲ ಅದ ಎಲ್ಲ ತೆಂಗಿನ ಗಿಡಗಳದಾವು ಎಳ್ನೀರಕ್ಕೆ ಬಂದು ಒಯ್ತಾರೆ ನಾವು ಒಯ್ದು ಹಾಕ್ಕೊಡ್ತೇವೆ ಹಿಂಗೆಲ್ಲ ಥರ ಮಾಡೇವ್ರಿ ತೋಟಗಾರಿಕೆ ಇಲಾಖೆ ವತಿಯಿಂದ ನರೇಗಾ ಯೋಜನೆಯಡಿ ನುಗ್ಗೆಕಾಯಿ ಕೃಷಿ ಮಾಡಲು 1.48 ಲಕ್ಷ ಸಹಾಯಧನ ಮಂಜೂರಾಗಿದ್ದು ಈಗಾಗಲೇ 73,000 ಸಹಾಯಧನ ಪಡೆದುಕೊಂಡಿದ್ದಾರೆ ಇನ್ನೂ 75,000 ಕೂಲಿ ಹಣ ಬರಬೇಕಿದೆ ಅಂತಾರೆ ಮಲ್ಲಪ್ಪ ಅವರು ಕೃಷಿ ಅಧಿಕಾರಿಗಳ ಸಲಹೆ ತಗೊಂಡೇ ಮಾಡೇವ್ರಿ ತೋಟಗಾರಿಕೆ ಇಲಾಖೆಗೆ ಹೋದೇವ್ರಿ ಹಿಂಗೆ ನುಗ್ಗಿ ಗಿಡ ಮಾಡ್ತೇವೆ ಅಂದ್ರೆ ಅವ್ರು ಸಹಾಯಧನ ಕೊಡ್ತೇವೆ ನಿಮ್ಗೆ ನರೇಗಾ ಯೋಜನೆದಾಗ ಒಂದು ಅದೈದು ಐತಲ್ರಿ ಅದ್ರ ಮಾಡಿಕೊಟ್ರಿ ಅದನ್ನು ಅದನ್ನು 1:30 ಅದನ್ನು ಹಾಕಿಕೊಟ್ರು ಈಗ ಒಂದು ಅರ್ಧ ಎಲ್ಲ ಕಾಡಿನ ಮ್ಯಾಗೆ ಬರೋ ರೊಕ್ಕ ಬಂದವ್ರಿ ಅದು ಎಫ್ ಆ್ಯಂಡ್ ಎಫ್ ಅತ್ತೇನು ಐತಿ ಇನ್ನೂ ಒಂದು ಉಳಿದೈತ್ರಿ ಏನ ಅದನ್ನು ಮಾಡಿಕೊಡ್ತೀನಿ ತಿಳಿಯಾರ ಅದ್ರದ್ದೇ ಖರ್ಚಿನಾಗೆ ಆಗಿದೆ ನಮ್ದು ಒಟ್ಟು ಆ ಸರ್ಕಾರ ಕೊಟ್ಟ ಖರ್ಚಿನಾಗೆ ಎಲ್ಲ ಮಾಡಿದೆ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪಿಗೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ ಹಾಗಾಗಿ ರೈತರು ಕಡಿಮೆ ಖರ್ಚಿನಲ್ಲಿ ನುಗ್ಗೆ ಬೆಳೆಯಬಹುದು ಕಡಿಮೆ ನೀರಿರುವವರು ಸಹ ನುಗ್ಗೆ ಬೆಳೆಸಿ ಪ್ರತಿದಿನ ಹೆಚ್ಚಿನ ಆದಾಯ ಪಡೆಯಬಹುದು ಅಂತಾರೆ ಮಲ್ಲಪ್ಪ ಅವರು 40 ರಿಂದ 50 ಸಾವಿರ ರೂಪಾಯಿದಾಗ ಒಂದು ಎಕರೆ ರೆಡಿ ಡ್ರಿಪ್ ಹಿಡ್ಕೊಂಡ್ರಿ ಡ್ರಿಪ್ ಗೊಬ್ಬರ ಎಲ್ಲಾನೇ ಬತ್ತು ಕಾಯಿ ಚಾಲು ಆಗುವವರಿಗೆ 40 ರಿಂದ 50 ಸಾವಿರ ರೂಪಾಯಿ ಖರ್ಚಿನಾಗ ಹಾಕೈತಿ ಯಾರೇ ರೈತರು ಬೆಳೆಯವ್ರಿಗೆ ಇದನ್ನು ಮಡ್ಡಿ ಜಮೀನ್ಕ ಇದು ಭಾಳ ಪ್ರಾಫಿಟ್ ಐತಿ ನಾವು ಕಾಯಿಪಲ್ಲೆ ಮಾಡೋದು ಅದು ಇದು ಮಾಡೋದು ಮೆಕ್ಕೆಜೋಳ ಗೋಧಿ ಮಾಡೋದು ಬಿಟ್ಟು ಇದನ್ನು ಮಾಡೋದ್ರಿಂದ ಭಾಳ 1 ಇಂಚ್ ನೀರಿನಾಗ ಒಂದು ಎಕರೆ ತೋರಿಸ್ಬೋದು ರೀ ದಿನ 1,000 2,000 ರೂಪಾಯಿ ಗಳಿಸ್ಬೋದು ಮಲ್ಲಪ್ಪ ಮತ್ತು ಸುಶೀಲಾ ದಂಪತಿ 3 ಎಕರೆಯಲ್ಲಿ ನುಗ್ಗೆ ಬೇಸಾಯ ಮಾಡಿದ್ದು ಅದರಲ್ಲಿ ಅವರು ಪ್ರತಿದಿನವೂ ಆದಾಯವನ್ನ ಪಡೆಯುತ್ತಿದ್ದಾರೆ ಇನ್ನು ಇವರು ಅತ್ಯಲ್ಪ ಖರ್ಚಿನಲ್ಲಿ ಪ್ರತಿದಿನವೂ 4 ರಿಂದ 5 ಸಾವಿರ ರೂಪಾಯಿ ಆದಾಯ ಪಡೀತಾ ಇದ್ದಾರೆ ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು ವಿಳಾಸ
ವಿಸ್ತಾರ ನ್ಯೂಸ್ ನಂಬರ್ 1 2 ಹಾಗೂ 4ನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್ 2 ಹಾಗೂ 3ನೇ ಬ್ಲಾಕ್ ಕ್ವೀನ್ಸ್ ರಸ್ತೆ ಬೆಂಗಳೂರು 560001 ಫೋನ್ ನಂಬರ್ 960694 2030 ಇಮೇಲ್ ವಿಳಾಸ program@vistaranews.com